ಒಂದು ಇಲ್ಲಿ ಹೇಳ್ತೀನಿ, ಕಾಂಗ್ರೆಸ್ನವರು ಸ್ವಾತಂತ್ರ್ಯ ನಂತರ ಕೂಡ ಇದನ್ನೇ ಮಾಡ್ಕೊಂಡು ಬಂದಿರೋದು, ತುಷ್ಟೀಕರಣದ ರಾಜಕಾರಣನೇ ಮಾಡ್ಕೊಂಡು ಬಂದಿರೋದು, ಬೇರೆ ಏನಿಲ್ಲ. ಇಲ್ಲಿ ಮತಾಂತರ ನಾವು ಏನು ಬಿಲ್ ತಂದಿದ್ದೀವಿ ಅದರಲ್ಲಿ ನಾವು ಏನಿದೆ ಆ ಕಾಯ್ದೆಯಲ್ಲಿ ಜನರಿಗೆ ಬೇಡವಾದದ್ದು ಅಥವಾ ಜನರಿಗೆ ತೊಂದರೆ ಆಗುವಂಥದ್ದು ಆ ಕಾಯ್ದೆಯಲ್ಲಿ ಏನಾದರೂ ಇದೆಯಾ? ಏನಿದೆ ಆ ಕಾಯ್ದೆಯಲ್ಲಿ? ಬಲವಂತದ ಮತಾಂತರ ಅಂದರೆ ಯಾರಾದರೂ ಒಬ್ಬರು ಬೇರೆ ಒಂದು ಧರ್ಮದ ಒಂದು ಹುಡುಗಿನ ಮದುವೆ ಆಗಬೇಕಂದ್ರೆ ಅವರು ಸಂಬಂಧಪಟ್ಟ ಒಂದು ಇದಕ್ಕೆ ಕೇಳಿ ಅಲ್ಲಿ ಅರ್ಜಿ ಹಾಕಬೇಕು, ಅರ್ಜಿ ಹಾಕಿ 45 ದಿನ ವೆಯ್ಟ್ ಮಾಡಬೇಕು ಅಂತ ಇದೆ. ಅದು ಬಿಟ್ರೆ ಒಂದು ವೇಳೆ ಬಲವಂತದ ಮಾಡಿದ್ರೆ ಅಲ್ಲ, ಅದನ್ನು ನಾವು ಈಗ ವಾಪಸ್ ತೆಗಿಬೇಕು ಅಂದ್ರೆ ನೀವು ಹೇಳಿದ್ರೆ ಏನ್ ತೊಂದರೆ ಇದೆ ಅಂತ ಕೇಳಿದ್ರಿ. ಓಕೆ, ನೀವೇ ಹೇಳ್ತಾ ಇದ್ರಿ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ರಿ. ಆಮೇಲೆ ಬಲವಂತದ ಮತ ಏನು ಮತಾಂತರ, ಬಲವಂತದ ಮತಾಂತರ ಮಾಡೋಂಗಿಲ್ಲ ಅಂತ ಸಂವಿಧಾನದಲ್ಲೇ ಇದೆ. ಮಾಡಂಗೇ ಇಲ್ಲ ಅಂತ ಇದೆ. ಹಾಗಾದ್ರೆ ನಾನು ಉದಾಹರಣೆ ಸಮೇತ ಕೊಡ್ತೀನಿ. ದೀಪ್ತಿ ಮಾರ್ಲಾ ಅನ್ನೋ ಒಂದು ಹುಡುಗಿ, ಅವಳ ಉದಾಹರಣೆ. ಆಶಾ ಇದ್ದವಳು ಆಯೇಶ ಆದ ಉದಾಹರಣೆ. ನಾನು ಬರೀ ಮುಸಲ್ಮಾನ ಹಿಂದೂಯಿಂದ ಮುಸ್ಲಿಂ ಅಂತ ಹೇಳ್ತಾ ಇಲ್ಲ. ಮತಾಂತರ ಅಂದ್ರೆ ಇದರಲ್ಲಿ ಖಂಡಿತವಾಗ್ಲೂ ಕೋಮು ದ್ವೇಷ ಬರಲ್ಲ, ಎಲ್ಲರಿಗೂ ಇದು ಕೊಟ್ಟಿರೋದು, ಎಲ್ಲರಿಗೂ ಸಮಾನ ಅವಕಾಶವಿದೆ. ಈಗ ನಮ್ಮ ಮಿತ್ರ ಪಕ್ಷದವರು ಹೇಳಿದ್ರು ಈ ತರ ಸಮಾನತೆ ಇಲ್ಲ, ಸಮಾನ ಎಲ್ಲರಿಗೂ. ಇದರಲ್ಲಿ ಬರೀ ಹಿಂದೂಯಿಂದ ಮುಸ್ಲಿಂ ಅಥವಾ ಮುಸ್ಲಿಂ ಹಿಂದೂಗೆ ಅಂತ ನಾವೇನು ಮಾಡಿಲ್ಲ. ಇದು ಇದನ್ನ ಮತಾಂತರ ಆಗೋದಕ್ಕೆ ಅಥವಾ ಬಲವಂತ ಮಾಡ್ತಾ ಇದಾರೋ ಅಥವಾ ಮೂರನೇ ವ್ಯಕ್ತಿ ಕೇಳಿ, ಅವರು ಮೂರನೇ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಡೋದು ದೆಹಲಿಯಲ್ಲಿ ಮೂರನೇ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಡಕ್ ಅವಕಾಶ ಇದೆಯಾ ಇಲ್ವಾ? ನಾನು ಹೇಳುದು ನಿಮಗೆ ಮತಾಂತರ ಆಗಿದೆ, ಉತ್ತರ ಮಾತಾಡ್ತಿಲ್ಲ ಏನಿದೆ ಅಂತ ಕೇಳ್ತಾ ಇದ್ದೀವಿ. ಬಿಲ್ ಬಗ್ಗೆನೇ ಮಾತಾಡಬೇಕಾಗಿದೆ. ಮೂರನೇ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಡೋದು ಅವಕಾಶ ಇದೆಯಾ ಇಲ್ವಾ? ನಾವು ಹೇಳುದು ಯಾರು ಮತಾಂತರ, ನಾನು ಕೇಳೋದಿಲ್ಲ. ಇದೆ ಮೂರನೇ ವ್ಯಕ್ತಿ ಇಲ್ಲಿ ಯಾಕೆ ಬರಬೇಕು ಮಧ್ಯದಲ್ಲಿ? ನಾನು ಮೂರನೇ ವ್ಯಕ್ತಿ ಅಂದ್ರೆ ತಾಯಿ ತಂದೆ ಬರ್ಬೋದ್ರಿ, ತಾಯಿ ತಂದೆ ನಮ್ಮ ಮಗಳಿಗೆ ಇನ್ಯಾರೋ ಬರ್ಬೋದಲ್ಲ, ಇನ್ಯಾರೋ ಬರ್ಬೋದಲ್ಲ, ಇನ್ಯಾರೋ ಬರ್ಬೋದಲ್ಲ, ನನ್ ಮೇಲೆ ದ್ವೇಷ ಇದ್ದ ಇನ್ನೊಬ್ಬ ಬರ್ಬೋದಲ್ಲ. ಇಲ್ಲಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿ ಕೊಟ್ಟಂತಾಗೋದಿಲ್ವೋ ಈ ಲೈನು? ನಾನು ಇವರು ಕಾಂಗ್ರೆಸ್ನವರು ಈ ತರ ಮತಾಂತರವನ್ನು ವಾಪಸ್ ತಗೊಳ್ತುವ ಒಂದು ನಿರ್ಣಯ ತಗೊಂಡಿದಾರಂದ್ರೆ ಇದರಲ್ಲಿ ದ್ವೇಷದ ರಾಜಕಾರಣ ಬಿಟ್ರೆ ನಿಜವಾಗ್ಲೂ ಏನಾದ್ರು ಒಳ್ಳೆ ವಿಷಯ ಇದೆ ಅಲ್ಲ? ಒಳ್ಳೆ ವಿಷಯ ಹೇಳದನ್ನೇ ಹೇಳಿ ಮಾಡ್ತಾ ಇದ್ದೀರಿ. ಆಯ್ತಪ್ಪ, ವಾಪಸ್ ಕೇಳದನ್ನ ಹೇಳದೇ ಇಲ್ಲ ನೀವು. ಆ ಪಾಯಿಂಟ್ ಬನ್ನಿ ಹೇಳಿ ಅದನ್ನ. ವಾಪಸ್ ತಗೊಳ್ಳೋ ಮುಖಾಂತರ ಅವರು ಮತಾಂತರ ಆಗುವವರಿಗೆ ಬೆಂಬಲ ನಿಂತಿದ್ದಾರೆ ಅಷ್ಟೇ, ಬೇರೇನಿಲ್ಲ. ಮತಾಂತರ ಯಾರು ಬೇಕಾದ್ರೂ ಆಗ್ಲಿ, ಅಥವಾ ಬರೀ ಮತಾಂತರ ಆಗಲ್ಲ, ಇದರಲ್ಲಿ ತತ್ವಾಂತರ ಆಗುತ್ತೆ, ರಾಷ್ಟ್ರಾಂತರ. ಬರೀ ಮತಾಂತರ ಅಲ್ಲ ಇದು, ಬರೀ ಮತಾಂತರ ಆಗಿದ್ರೆ ನಾವು ಸಂವಿಧಾನದಲ್ಲಿ ಸಂವಿಧಾನದ 25 ಮತ್ತು 28 ವಿಧಿಯಲ್ಲಿ ಹೇಳಿರೋ ಪ್ರಕಾರ ಧಾರ್ಮಿಕ ಹಕ್ಕನ್ನು ಕೊಟ್ಟಿದ್ದಾರೆ. ಸ್ವತಃ ಅಂಬೇಡ್ಕರ್ ಅವರು ಕೂಡ ಮತಾಂತರ ಆದಂಥವ್ರೆ, ಅವರಿಗೆ ಅವಕಾಶ ಇದೆ, ಧಾರ್ಮಿಕ ಹಕ್ಕು ಕೊಟ್ಟಿದ್ದಾರೆ. ಬಲವಂತವಾಗಿ ಆದದಿದ್ರೆ ಆತನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ, ನನ್ನನ್ನು ಬಲವಂತವಾಗಿ ಇವರು ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಕಂಪ್ಲೇಂಟ್ ಕೊಡ್ತಾನೆ ಬಂದು. ಆತನಿಗೆ ಬಲವಂತ ಅನಿಸಿದ್ರೆ ಈಗ ನನಗೆ ಇಷ್ಟ ಇದ್ರೆ ನಾನು ಹೋಗ್ತೀನಿ. ಒಂದು 30 ಸೆಕೆಂಡ್ ಕೊಡಿ. ಈಗ ಕಾಂಗ್ರೆಸ್ನವರಿಗೆ ಮ್ಯಾಂಡೇಟ್ ಬಂದಿದೆ, ಅವ್ರಿಗೆ ಏನ್ ಬೇಕಾದದ್ದು ಮಾಡ್ತಾ ಇದಾರೆ. ನಾವು ವಿರೋಧ ರಚನಾತ್ಮಕ ಒಂದು ವಿರೋಧ ಪಕ್ಷ, ನಾವೇನೋ ಮಾತಾಡ್ತಾ ಇದ್ರೆ ನೀವಿನ್ನೆಲ್ಲೋ ಹೋಗ್ತೀರಿ. ನೀವು ಇದನ್ನ ಮಾತಾಡೋದಿಲ್ಲ. ನೀವು ಹೇಳಿದಿಷ್ಟೇ. ನಾನು ಮತ್ತೊಮ್ಮೆ ಹೇಳ್ತೀನಿ, ಮತಾಂತರ ಕಾಯ್ದೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೋಮುವಾದ ಸೃಷ್ಟಿಸುವಂತದ್ದು ಏನಾದ್ರೂ ಇದೆಯಾ? ಯಾಕೆ ಕೋಮುವಾದ ಅಂತ ಹೇಳ್ತೀರಾ? ಏನಿದೆ ಅದರಲ್ಲಿ ಕೋಮುವಾದ ಸೃಷ್ಟಿ? ನಾನು ಒಂದೇ ಪಾಯಿಂಟ್ ಹೇಳ್ತೀನಿ, ಕೋಮುವಾದ ಸೃಷ್ಟಿ ಮಾಡುವ ಒಂದೇ ಒಂದು ಲೈನ್ ಹೇಳಿದೆ ನಿಮಗೆ. ಮೂರನೇ ವ್ಯಕ್ತಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಕೋಮುವಾದ ಆಗುತ್ತೆ, ಹೆಂಗಾಗುತ್ತೆ ಅಂತ ಕೇಳ್ತೀರಿ ನೀವು? ನಾನೀಗ ಒಬ್ಬ ಮತಾಂತರ ಆಗ್ತೀನಿ, ನನ್ನ ಇಷ್ಟಪಟ್ಟು ಅಂತ ಅಂದ್ರೆ ನನ್ನ ದ್ವೇಷ ಇನ್ನೊಬ್ಬ ಮೂರನೇ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಅವನಿಗೇನು ಹಕ್ಕಿದೆ ನನ್ನ ಬಗ್ಗೆ ಕೇಳೋದಕ್ಕೆ? ಇಲ್ಲಿ ಬಲವಂತದ ಬಲವಂತ ಇಲ್ಲ, ನಾನು ಬಲವಂತ ಇಲ್ಲ ಇಲ್ಲಿ. ಇಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗುತ್ತೆ, ಈ ಲೈನ್ನಿಂದನೇ ಧಕ್ಕೆ ಆಗುತ್ತೆ. ಹರೀಶ್ ಪುತ್ರನ್, ನಿಮ್ಗೆ ಮತಾಂತರ ಆಗಿರೋದು ಒಂದು 25 ರಿಂದ 26 ಎಕ್ಸಾಂಪಲ್ ನಾನು ಕೊಡಬಲ್ಲೆ. ದೀಪ್ತಿ ಮಾರ್ಲನಿಂದ ಹಿಡಿದು ಡೆಲ್ಲಿಯಿಂದ ದೆಹಲಿಯಲ್ಲಿ ನಡೆದಿರುವ ಇದೆಲ್ಲವನ್ನು ನನ್ನ ಹೆಸರಲ್ಲಿ ಉಲ್ಲೇಖ ಯಾಕೆ ಮಾಡ್ತೀನಿ ಅಂದ್ರೆ ಕೋರ್ಟ್ ಕೇಸ್ ಅಲ್ಲಿ ಹೋಗಿರುವಂತಹ ಬಿಜೆಪಿ ಪ್ರಮುಖ ನಾಯಕರುಗಳು, ಎಂಪಿ, ಎಂಎಲ್ಎ, ಮಿನಿಸ್ಟರ್ಗಳು, ಪ್ರದೀಪ್ ಅವರು ಒಂದ್ ನಿಮಿಷ ಮಾತಾಡ್ತೀನಿ. ಸಮಯ ನಿಮ್ಗೆ ಕೊಟ್ಟೆ ಹೇಳ್ತಾ ಇರೋದು ಯಾಕೆ?